ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವು ರೀಸೆಂಟ್ ಆಗಿ ಮಲಯಾಳಂನಲ್ಲಿ ಬಂದಿರುವಂತಹ ಒಂದು ಫ್ಯಾಮಿಲಿ ಡ್ರಾಮಾ ಸ್ಟೋರಿ ಆದಂತಹ ಜಯ 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 ಹೈ ಮೂವಿಯನ್ನ ನೋಡೋಣ ಸಿನಿಮಾ ಆರಂಭವಾಗುತ್ತಲೇ ನಾವು ವಿಜಯನ್ ಅನ್ನುವಂತಹ ವ್ಯಕ್ತಿಯನ್ನು ನೋಡ್ತೇವೆ ಎಂದು ಕೂಡ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಆತ ಗೋಡಂಬಿ ಫ್ಯಾಕ್ಟರಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಅಲ್ಲಿರುವಂತ ಹೆಣ್ಣು ಮಕ್ಕಳ ಹತ್ರ ಕೆಲಸವನ್ನ ಮಾಡಿಸ್ತಾ ಇರ್ತಾನೆ ಇನ್ನು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಹೆಣ್ಣು ಮಕ್ಕಳು ವಿಜಯನ್ ಅನ್ನು ನೋಡಿ ಸರ್ ನಿಮ್ಗೆ ಹೆಣ್ಮಗುವಾಯ್ತಂತೆ ಮಗುವಿಗೆ ಏನ್ ಹೆಸರಿಡ್ತಿದ್ದೀರಾ ಅಂತ ಕೇಳ್ತಾರೆ ಅದನ್ನು ಕೇಳಿದಂತ ವಿಜಯನ್ ಆಲೋಚಿಸತೊಡಕ್ತಾನೆ ಸೀನ್ ಕಟ್ ಮಾಡಿದ್ರೆ ವಿಜಯನ್ ತನ್ನ ಮಗುವಿಗೆ ಜೈಭಾರತಿ ಅಂತ ಹೆಸರಿಟ್ಟು ಅವಳನ್ನ ಮಾಮೂಲಿ ಮಕ್ಕಳಾಗಿ ಬೆಳೆಸದೆ ತನಗೆ ತುಂಬಾ ಇಷ್ಟವಾಗುವಂತಹ ನೆಹರು ಇಂದಿರಾ ಗಾಂಧಿ ತರ ಮಗಳನ್ನ ಬೆಳೆಸಬೇಕು ಅಂದ್ಕೊಳ್ತಾನೆ ಆದ್ರೆ ಅವನ ರಿಲೇಟಿವ್ಸ್ ಮತ್ತು ಅಕ್ಕಪಕ್ಕದ ಜನರು ಒಬ್ಬೊಬ್ಬರು ಒಂದು ಮಾತು ಹೇಳಿದ್ದರಿಂದಾಗಿ ಅದೆಲ್ಲವನ್ನೂ ಕೂಡ ಕೇಳಿದಂತ ವಿಜಯನ್ ಕೊನೆಗೆ ಜಯಾಳನ್ನ ಎಲ್ಲ ಹೆಣ್ಣು ಮಕ್ಕಳ ತಂದೆಯರಾಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಮಗಳನ್ನ ಬೆಳೆಸಿ ಅವಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಕೊಡಬೇಕು ಅಂತ ನಿರ್ಧರಿಸ್ತಾನೆ ಹಾಗಾಗಿ ನಾನು ತನ್ನ ಮಗಳಿಗೆ ಎಲ್ಲಂದ್ರಲ್ಲಿ ಎಲ್ಲದರಲ್ಲಿ ಓಡಾಡೋದಕ್ಕೋಗ್ಬಾರ್ದು ಮತ್ತು ಗಂಡು ಮಕ್ಕಳ ಜೊತೆ ಆಟವಾಡೋದಕ್ಕೂ ಕೂಡ ಹೋಗಬಾರ್ದು ಹೇಳಿ ಅವಳನ್ನ ನಾಲ್ಕು ಗೋಡೆಗಳಿಗೆ ಸೀಮಿತಗೊಳಿಸ ಅಷ್ಟೇ ಅಲ್ಲ ಜಯಾಗೆ ಓದೋದಕ್ಕೆ ಬೇಕಾದಂತಹ ಪೆನ್ನು ಪುಸ್ತಕ ಪೆನ್ಸಿಲ್ ಕೂಡ ಅವಳ ಅಣ್ಣ ಜಯನ್ ಓದಿ ಬಿಟ್ಟಿರುವಂತಹ ಪುಸ್ತಕಗಳನ್ನೇ ಕೊಡ್ತಾರೆ ಅದನ್ನ ನೋಡ್ತಾ ಇದ್ದಂತ ಜಯ ತನ್ನೊಳಗೆ ತಾನೇ ನೋಂದಿಕೊಳ್ತಾ ಗಂಡು ಮಕ್ಕಳಿಗೆ ಫೆಸಿಲಿಟಿ ಹೆಣ್ಮಕ್ಳಿಗೆ ಯಾಕಿಲ್ಲ ಅಂತ ನೋಂದ್ಕೊಳ್ತಾ ಇರ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ಒಂದಿನ ಸ್ಕೂಲ್ ಅಲ್ಲಿ ಎಲ್ಲರೂ ಕೂಡ ಟ್ರಿಪ್ ಟ್ರಿಪ್ಗೆ ಹೊರಟಿರ್ತಾರೆ ಆಗ ಜಯ ಕೂಡ ಊಟಿ ಟ್ರಿಪ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿ ತನ್ನ ಫಾದರ್ ಹತ್ರ ದುಡ್ಡನ್ನ ಕೇಳ್ತಾಳೆ ಅದನ್ನ ಕೇಳಿದಂತ ವಿಜಯನ್ ನೀನು ಊಟಿಗೆ ಹೋಗದಿದ್ರೆ ಊಟಿ ಏನ್ ಮುಳಗೋಗುದಿಲ್ಲ ಅಂತಾರೆ ಇದರಿಂದಾಗಿ ಜಯ ತುಂಬಾ ಬೇಜಾರಾಗ್ತಾಳೆ ಹೀಗೆ ವರ್ಷಗಳು ಕಳೆದು ಹೋಗಿ ಜಯ ಇಂಟರ್ನಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಾಳೆ ಮತ್ತು ಬಿ ಎಸ್ ಸಿ ಗೆ ಸೇರ್ಕೋಬೇಕು ಆದ್ರೆ ಬಿ ಎಸ್ ಸಿ ಓದ್ಬೇಕಂದ್ರೆ ಸಿಟಿಯಲ್ಲಿ ಇರುವಂತಹ ಕಾಲೇಜುಗಳಿಗೆ ಹೋಗ್ಬೇಕು ಆದ್ರೆ ಹೆಣ್ಮಕ್ಳನ್ನ ಸಿಟಿಗಳಿಗೆ ಕಳಿಸಿ ಓದಿಸೋದು ಅಷ್ಟು ಒಳ್ಳೇದಲ್ಲ ಅನ್ಕೊಂಡು ಜಯಕ್ಕೆ ಇಷ್ಟವಿಲ್ಲದೆ ಇದ್ರೂ ಕೂಡ ಅದೇ ಊರಲ್ಲಿರುವಂತಹ ಎಂ ಎಸ್ ಎಸ್ ಕಾಲೇಜ್ ನಲ್ಲಿ ಬಿಎ ಓದೋದಕ್ಕೆ ಕಳಿಸ್ತಾರೆ ಹೀಗಾಗಿ ಜಯ ತನಗೆ ಬಿ ಎ ಓದೋದು ಇಷ್ಟವಿಲ್ಲದೆ ಇದ್ರೂ ಕೂಡ ಸುಮ್ನೆ ಕಾಲೇಜಿಗೆ ಹೋಗೋದು ಬರೋದು ಮಾಡ್ತಾ ಇರ್ತಾಳೆ ಹೀಗೆ ಮಾಮೂಲಿಯಾಗಿ ಕಳೆದು ಹೋಗ್ತಾ ಇರುವಂತಹ ಜಯಾಳ ಜೀವನದೊಳಕ್ಕೆ ಅದೇ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ದೀಪು ಅನ್ನುವಂತಹ ವ್ಯಕ್ತಿ ಬರ್ತಾನೆ ಅದ್ ಯಾಕೆ ಅನ್ನೋದಾದ್ರೆ ದೀಪು ಯಾವಾಗ್ಲೂ ಕೂಡ ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ಸಮಾಜದಲ್ಲಿ ಅವರನ್ನ ಎಲ್ಲರೂ ಕೂಡ ಗೌರವಿಸಬೇಕು ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರನ್ನು ಕೂಡ ನೋಡ್ಬೇಕು ಅಂತ ಹೇಳ್ತಾ ಅವರ ಸಬಲೀಕರಣದ ಬಗ್ಗೆ ಸ್ಪೀಚ್ ಗಳನ್ನ ಕೊಡ್ತಾ ಇರ್ತಾನೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ಜಯಾಗೆ ತನ್ನ ಲೈಫಲ್ಲಿ ನಾನು ಏನನ್ನ ಕಳೆದುಕೊಂಡಿದ್ದೀನೋ ಆ ಹಕ್ಕುಗಳ ಬಗ್ಗೆನೆ ಲೆಕ್ಚರರ್ ಆದಂತಹ ದೀಪು ಅನ್ನುವಂತ ವ್ಯಕ್ತಿ ಹೋರಾಡ್ತಾ ಇರೋದ್ರಿಂದ ಅವಳಿಗೆ ಆತ ತುಂಬಾ ಇಷ್ಟವಾಗ್ತಾನೆ ನಂತರ ಆತ ಒಂದಿನ ಜಯಾಳ ಜೊತೆ ಮಾತಾಡ್ತಾ ನೀನ್ ನನ್ನನ್ನು ಲವ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಏನು ಕೂಡ ಯೋಚನೆ ಮಾಡದಂತಹ ಜಯ ಎಸ್ ಅಂತಾಳೆ ಅದನ್ನ ಕೇಳಿದಂತ ದೀಪು ಮೊದಲಿಗೆ ಟೀಚರ್ ಮತ್ತು ಸ್ಟೂಡೆಂಟ್ ನಡುವಿನ ಈ ಲವ್ ಶಿಪ್ ಚೆನ್ನಾಗಿರಲ್ವೇನೋ ಅಂತ ಹೇಳ್ತಾನೆ ಆದ್ರೆ ಬರ್ತಾ ಬರ್ತಾ ಅವನು ಅವಳನ್ನು ಒಪ್ಪಿಕೊಳ್ತಾನೆ ಹೀಗೆ ಮಾತುಕತೆಗಳಲ್ಲೇ ಇವರ ಲವ್ ಟ್ರ್ಯಾಕ್ ರನ್ ಆಗ್ತಾ ಇರುತ್ತೆ ಅದೇ ಸಂದರ್ಭದಲ್ಲಿ ದೀಪುವಿನ ಒಳಗಡೆ ಅಡಗಿರುವಂತಹ ಸ್ತ್ರೀಯರ ಬಗೆಗಿನ ಅಸಲಿ ಭಾವನೆಗಳು ಹೊರಕೆ ಬರ್ತಾ ಹೋಗ್ತವೆ ಒಂದಿನ ಜಯ ತನ್ನ ಕ್ಲಾಸಿನ ಹುಡುಗರ ಜೊತೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇರ್ತಾಳೆ ಅದನ್ನ ನೋಡಿದಂತ ದೀಪು ಅವಳನ್ನ ಸೆಪರೇಟ್ ಆಗಿ ಮೀಟ್ ಮಾಡಿ ನೀನ್ ಆ ಹುಡುಗರ ಜೊತೆ ಯಾಕೆ ಮಾತಾಡ್ತೀಯಾ ಅದು ನನಗೆ ಇಷ್ಟವಾಗೋದಿಲ್ಲ ಅಂತಾನೆ ಆನಂತರ ಒಂದಿನ ಮೈ ಕಾಣುವಂತ ಬಟ್ಟೆಗಳನ್ನ ಯಾಕೆ ಹಾಕೊಳ್ತೀಯಾ ಇನ್ನೂ ಸ್ವಲ್ಪ ಡಿಸೆಂಟ್ ಆಗಿರುವಂತಹ ಬಟ್ಟೆಗಳನ್ನ ಹಾಕೋ ಅಂತಾನೆ ಬರ್ತಾ ಬರ್ತಾ ತನ್ನ ರಿಸ್ಟ್ರಿಕ್ಷನ್ಸ್ ಹೆಚ್ಚಾಗ್ತಾ ಹೋಗ್ತವೆ ಅದನ್ನ ಕೇಳ್ತಾ ಇದ್ದಂತಹ ನೋಡ್ತಾ ಇದ್ದಂತಹ ಜಯಾಗೆ ಈತ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಏನೆಲ್ಲ ಮಾತಾಡ್ತಾನೆ ಅವರ ಸಬಲೀಕರಣದ ಬಗ್ಗೆ ಹೋರಾಟಗಳನ್ನ ಮಾಡ್ತಾನೆ ಆದ್ರ ಒಳಗೊಳಗೆ ಈತ ಕೂಡ ಪುರುಷರೇ ಗ್ರೀಟ್ ಅನ್ನುವಂತಹ ವ್ಯಕ್ತಿನೇ ಅಂದ್ಕೊತಾಳೆ ಅದೊಂದಿನ ಜಯ ತನ್ನ ಫ್ರೆಂಡ್ಸ್ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಟಿಂಗ್ ಮಾಡ್ತಾ ಇರೋದನ್ನ ನೋಡಿ ದೀಪು ಅವಳ ಮೇಲೆ ಜಗಳ ಮಾಡ್ತಾನೆ ಮತ್ತು ಅವಳ ಮೇಲೆ ಪಬ್ಲಿಕ್ ಅಲ್ಲೇ ಕೈ ಮಾಡ್ತಾನೆ ಇದರಿಂದಾಗಿ ಜಯ ತುಂಬಾ ಅಂದ್ಕೊಂತಾಳೆ ಸೊ ಈ ವಿಷಯ ಪಾಸ್ ಆಗ್ತಾ ಆಗ್ತಾ ಅವರ ಮನೆಯೊಳಕ್ಕೆ ತಲುಪುತ್ತೆ ಇದರಿಂದಾಗಿ ಜಯಾಳ ಪೇರೆಂಟ್ಸ್ ಮಗಳನ್ನ ತುಂಬಾನೇ ಬೈತಾ ನೀನ್ ಚೆನ್ನಾಗಿ ಓದ್ಕೊಳ್ಳಿ ಅಂತ ಕಾಲೇಜಿಗೆ ಕಳ್ಸಿದ್ರೆ ನಿನ್ಗಲ್ಲಿ ಲವ್ ಮಾಡ್ಬೇಕನ್ನಿಸ್ತಾ ಅದಕ್ಕೆ ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳ್ಸಬಾರ್ದು ಹಾಳಾಗೋಗ್ತಾರೆ ಹೋಗ್ತಾರೆ ಅಂತ ಅವ್ರು ಹೇಳೋದು ಕೂಡ ಒಂಥರ ಸರಿನೇ ಅದಕ್ಕೆ ಹೆಣ್ಮಕ್ಳಿಗೆ ಜಾಸ್ತಿ ಫ್ರೀಡಮ್ ಕೊಡಬಾರ್ದು ಅಂತ ಹೇಳ್ತಾ ಇನ್ಮೇಲಿಂದ ನೀನ್ ಕಾಲೇಜ್ ಹೋಗೋದೇನು ಬೇಡ ಒಂದ್ ವೇಳೆ ನೀನ್ ಕಾಲೇಜ್ಗೆ ಹೋಗ್ಲೇಬೇಕು ಅಂದ್ರೆ ನಿನ್ನ ಮದುವೆ ಆದ್ಮೇಲೆ ಓದ್ಕೊಂತಾರೆ ಹಾಗಾಗಿ ನಿನಗೆ ಒಬ್ಬ ಒಳ್ಳೆ ಹುಡುಗನನ್ನ ನೋಡಿದ್ದೀವಿ ಅಂತಲೂ ಅವರು ನಿನ್ನ ನೋಡೋದಕ್ಕಂತ ನಾಳೆನೇ ಮನೆಗೆ ಬರ್ತಾರೆ ಅಂತಲೂ ಹೇಳ್ತಾರೆ ಇದೆಲ್ಲವನ್ನೂ ಕೂಡ ಕೇಳಿದಂತ ಜಯ ತುಂಬಾ ನೊಂದ್ಕೊಳ್ತಾಳೆ ಆದ್ರೆ ಅವಳಿಗೆ ಬೇರೆ ದಾರಿ ಇಲ್ಲದೆ ಸೈಲೆಂಟ್ ಆಗಿ ಹೋಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಜಯಾಳ ಫಾದರ್ ನೋಡಿರುವಂತಹ ಹುಡುಗನಾದಂತಹ ರಾಜೇಶ್ ಅಂಡ್ ಫ್ಯಾಮಿಲಿ ಜಯಾಳನ ನೋಡೋದಕ್ಕಂತ ಅವ್ರ ಮನೆಗೆ ಬರುತ್ತೆ ಇನ್ನು ರಾಜೇಶ್ ಕೋಳಿ ಫಾರಂ ಮಾಲೀಕ ಮತ್ತು ಸಪ್ಲೈಯರ್ ಆತ ಬಿಸಿನೆಸ್ ನಲ್ಲಿ ಚೆನ್ನಾಗಿ ದುಡಿತಾ ಇರ್ತಾನೆ ಇನ್ನು ಜಯಾಳ ಮನೆಗೆ ಬಂದ ನಂತರ ರಾಜೇಶ್ನ ತಾಯಿ ಮತ್ತು ತಂಗಿಗೆ ಜಯ ತುಂಬಾ ಇಷ್ಟವಾಗ್ತಾಳೆ ಹುಡುಗನು ಕೂಡ ಹುಡುಗಿಯನ್ನ ಲೈಕ್ ಮಾಡ್ತಾನೆ ಮದುವೆಯಾದ ನಂತರವೂ ಕೂಡ ಜಯಳನ್ನ ಓದಿಸ್ತೀವಿ ಅನ್ನೋದರೊಂದಿಗೆ ಮ್ಯಾರೇಜ್ ಪ್ರಪೋಸಲ್ ಒಂದಂತಕ್ಕೆ ಫೈನಲ್ ಆಗುತ್ತೆ ಇಲ್ಲಿ ನಮಗೆ ತಿಳಿಯುವಂತ ಇನ್ನೊಂದು ವಿಷಯ ಏನಂದ್ರೆ ರಾಜೇಶ್ ತಂಗಿಗೆ ಈ ಮೊದಲೇ ಮದುವೆಯಾಗಿದ್ದರೂ ಕೂಡ ಆಕೆ ಗಂಡನ ಜೊತೆ ಜಗಳವಾಡಿ ತವರು ಮನೆ ಸೇರ್ಕೊಂಡಿರ್ತಾಳೆ ಆನಂತರ ಜಯ ಮತ್ತು ರಾಜೇಶ್ ಇಬ್ಬರೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ತಾರೆ ಮತ್ತು ಇಬ್ಬರಿಗೂ ಪರಸ್ಪರ ಇಷ್ಟವಾಗ್ತಾರೆ ಸೀನ್ ಕಟ್ ಮಾಡಿದ್ರೆ ರಾಜೇಶ್ ಮತ್ತು ಜಯ ರ ಮದುವೆ ತುಂಬಾ ಗ್ರಾಂಡ್ ಆಗಿ ನಡೆದು ಹೋಗುತ್ತೆ ಇನ್ನು ಜಯ ಅತ್ತೆ ಮನೆಗೆ ಹೊರಡ್ಬೇಕಾದ್ರೆ ತನ್ನ ತವರು ಮನೆಯವರ ಅಳುವನ್ನ ನೋಡಿ ಜಯ ತುಂಬಾ ಶಾಕ್ ಆಗ್ತಾಳೆ ಯಾಕಂದ್ರೆ ಅಲ್ಲಿವರೆಗೂ ಕೂಡ ಅವರು ಹೆಣ್ಣು ಮಗಳನ್ನ ಹೇಗೆ ತಾತ್ಸಾರದಿಂದ ಬೆಳೆಸಿರ್ತಾರೆ ಅನ್ನೋದು ಅವಳಿಗೆ ಇರಿವಿರುತ್ತೆ ಆದ್ರೂ ಕೂಡ ಈ ಅಳೋ ಡ್ರಾಮಾವನ್ನ ನೋಡಿ ಅವಳಿಗೆ ಆಶ್ಚರ್ಯವೆನಿಸುತ್ತೆ ಇನ್ನು ಜಯ ಅತ್ತೆ ಮನೆಗೆ ಬಂದ ನಂತರ ಮನೆಯಿಲ್ಲವನ್ನು ಕೂಡ ನೋಡ್ತಾ ಇರಬೇಕಾದ್ರೆ ಮುರಿದು ಹೋಗಿ ರಿಪೇರಿ ಮಾಡದಂತಹ ಕುರ್ಚಿಗಳು ಗ್ಲಾಸ್ ಒಡೆದು ಕ್ರಾಕ್ ಆಗಿರುವಂತಹ ಟೀಪಾಯ್ ಹಾಗೇನೆ ಒಡೆದು ಹೋಗಿರುವಂತಹ ರಿಮೋಟ್ಗೆ ರಿಪೇರಿ ಮಾಡಿ ಹಾಕಿರುವಂತಹ ರಬ್ಬರ್ ಬ್ಯಾಂಡ್ಗಳು ಇವಳಿಗೆ ಆಶ್ಚರ್ಯವನ್ನುಂಟು ಮಾಡ್ತವೆ ಆದ್ರೂ ಕೂಡ ಇನ್ಮೇಲೆ ನಾನು ಇದೇ ಮನೆಯಲ್ಲಿ ಇರಬೇಕಾಗಿರೋದ್ರಿಂದ ಆ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ ಟ್ರೈ ಮಾಡ ಹೀಗೆ ದಿನಗಳು ಕಳೀತಾ ಹೋಗ್ತಾ ಇರ್ತವೆ ಜಯ ಅವರ ಮನೆಯವರೆಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಅವರೊಂದಿಗೆ ಹೊಂದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಅಂಡ್ ಇಲ್ಲೇ ನಮಗೆ ಗೊತ್ತಾಗುವಂತಹ ಇನ್ನೊಂದು ವಿಷಯ ಏನಂದ್ರೆ ರಾಜೇಶ್ ವಿಪರೀತ ಮುಂಗೋಪಿ ಆತ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ದೊಡ್ಡದಾಗಿ ಜಗಳ ಮಾಡ್ತಾ ಮನೆಯಲ್ಲಿ ವಸ್ತುಗಳನ್ನ ಒಡೆದಾಗ್ತಾ ಇರ್ತಾನೆ ಅನ್ನೋದು ಇದೀಗ ಇರಬೇಕಾದ್ರೆ ಜಯ ರಾಜೇಶ್ ಜೊತೆ ತಮ್ಮ ಕೋಳಿ ಫಾರಂಗೆ ಹೋಗ್ತಾಳೆ ಅಲ್ಲಿ ಆತ ತನ್ನ ಫಾರಂನ ಕೋಳಿಗಳನ್ನು ಕೋಳಿಗಳನ್ನ ಕಡಿಮೆ ಬೆಲೆಗೆ ಸೇಲ್ ಮಾಡ್ತಾ ಇರೋದನ್ನು ನೋಡಿ ಅವನನ್ನ ಮತ್ತಷ್ಟು ರೆಸ್ಪೆಕ್ಟ್ ಮಾಡತಡುತ್ತಾಳೆ ಅದೇ ಟೈಮ್ ಅಲ್ಲಿ ಅಲ್ಲಿಗೆ ಅದೇ ಏರಿಯಾದಲ್ಲಿ ಕೋಳಿ ಫಾರಂ ಇಟ್ಕೊಂಡಿರುವಂತಹ ಕೃಷ್ಣಯ್ಯ ಅನ್ನುವಂತ ವ್ಯಕ್ತಿ ಬರ್ತಾನೆ ಆತ ರಾಜೇಶ್ ಹತ್ರ ಮಾತಾಡ್ತಾ ನಮ್ಮ ಕೋಳಿ ಫಾರ್ಮ್ ಈಗಾಗ್ಲೇ ಲಾಸ್ ಅಲ್ಲಿ ನೀನ್ ಇಷ್ಟು ಕಡಿಮೆಗೆ ಚಿಕನ್ ಅನ್ನು ಮಾತಾ ಹೋದ್ರೆ ನಾನು ಕಂಪ್ಲೀಟ್ ಲಾಸ್ ಆಗ್ಬೇಕಾಗುತ್ತೆ ಅಂತ ರಾಜೇಶ್ ಹತ್ರ ಹೇಳ್ತೇನೆ ಅದಕ್ಕೆ ರಾಜೇಶ್ ನಿನ್ನ ಕೋಳಿ ಇಷ್ಟ ನೀನ್ ಅದನ್ನ ಹೇಗ್ ಬೇಕಾದ್ರೂ ಸೇಲ್ ಮಾಡ್ಕೋ ಆದ್ರೆ ನಾನ್ ಮಾತ್ರ ಕಡಿಮೆ ಪ್ರೈಸ್ಗೆನೆ ಸೇಲ್ ಮಾಡೋದಂತ ಮುಖಕ್ಕೆ ಒಳಗಾಗಿ ಹೇಳ್ಬಿಡ್ತಾನೆ ಆಮೇಲೆ ಆಮೇಲೆ ಜಯ ತನಗೆ ಅಡಿಗೆ ಬಾರದಿದ್ದರು ಕೂಡ ಯೂಟ್ಯೂಬ್ ನಲ್ಲಿ ಒಂದಷ್ಟು ವಿಡಿಯೋಗಳನ್ನು ನೋಡಿ ಅದನ್ನ ಫಾಲೋ ಮಾಡ್ತಾ ರಾಜೇಶ್ ಕಂತ ಡಿಫರೆಂಟ್ ಡಿಫರೆಂಟ್ ಆದಂತ ಅಡಿಗೆಗಳನ್ನ ಮಾಡಿ ಬಡಿಸ್ತಾ ಇರ್ತಾಳೆ ಆದ್ರೆ ಅದಕ್ಕೆ ಸಿಟ್ಟಾಗಿ ಹೋದಂತ ರಾಜೇಶ್ ಇವನ್ನೆಲ್ಲ ನಿನಗೆ ಯಾರು ಮಾಡೋದಕ್ಕೆ ಕೇಳಿದ್ರು ನಿನ್ಗೆ ಇಷ್ಟವಾದಂತ ಅಡಿಗೆಗಳು ಮಾಡ್ರೆ ನಾನು ಅದನ್ನೆಲ್ಲ ಕೂತ್ಕೊಂಡು ತಿನ್ಬೇಕ ಅಂತ ಬೈದು ಅವಳಿಗೆ ಒಡೆದು ಅಲ್ಲಿಂದ ಹೊರಟು ಹೋಗ್ತಾನೆ ಆದ್ರೆ ಅದನ್ನು ನೋಡಿದಂತ ಜಯಾಗೆ ರಾಜೇಶ್ ಯಾಕೆ ಈ ತರ ಬಿಹೇವ್ ಮಾಡ್ದ ಅನ್ನೋದು ಅರ್ಥವಾಗೋದಿಲ್ಲ ರಾಜೇಶ್ಗೆ ಯಾವಾಗ್ಲೂ ಕೂಡ ಅವರಮ್ಮ ಮಾಡುವಂತಹ ಒತ್ತು ಶಾವಿಗೆ ಮತ್ತು ಕಡಲೆ ಕಾಳಿನ ಸಾಗು ಮಾತ್ರ ಇಷ್ಟವಾಗ್ತಾ ಇರುತ್ತೆ ಸ್ವಲ್ಪ ಹೊತ್ತಿನ ನಂತರ ರಾಜೇಶ್ ಜಯ ಹತ್ರಕ್ಕೆ ಬಂದು ಯಾವುದೋ ಕೋಪದಲ್ಲಿ ಒಡ್ದ್ಬಿಟ್ಟೆ ಸಾರಿ ಅಂತ ಹೇಳಿ ಜಯಾಳ ಕೋಪವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗ್ತಾನೆ ಅಲ್ಲೂ ಕೂಡ ಆತ ಒತ್ತು ಶಾರಿಗೆ ಮತ್ತು ಚಿಕನ್ ಕರಿಯನ್ನ ಅವಳಿಗೆ ತಿನ್ನಿಸಿ ಅಲ್ಲಿಂದ ಸಿನಿಮಾಗೆ ಕರೆದುಕೊಂಡು ಹೋಗ್ತಾನೆ ಮತ್ತು ಆತ ಹೇಳ್ತಾನೆ ಯಾವುದೋ ವರ್ಕ್ ಪ್ರೆಷರ್ ನಿಂದಾಗಿ ಮೇಲೆ ಕೈ ಮಾಡ್ಬಿಟ್ಟೆ ಮೇಲೆ ಯಾವತ್ತೂ ಕೂಡ ನಾನು ನಿನ್ನ ನೋಡೋದಿಲ್ಲ ಅಂತ ಅವಳನ್ನ ಸಮಾಧಾನ ಮಾಡ್ತಾನೆ ಇದರಿಂದಾಗಿ ಜಯ ಇಟ್ಸ್ ಓಕೆ ಅಂತ ಒಂದ್ ಸ್ವಲ್ಪ ಹ್ಯಾಪಿ ಆಗ್ತಾಳೆ ಆದ್ರೆ ಆ ನಂತರದ ದಿನಗಳಲ್ಲಿ ಇದೇ ಸೀನ್ ರಿಪೀಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೂಡ ಜಯಳನ್ನ ಒಡೆಯೋದು ಆನಂತರ ಅವಳನ್ನ ಸಿನಿಮಾಗೆ ಕರ್ಕೊಂಡು ಹೋಗೋದು ಸಿನಿಮಾ ಮುಗಿದ ನಂತರ ಹೋಟೆಲ್ ಅಲ್ಲಿ ಊಟ ಮಾಡೋದು ಸೊ ಫೈನಲಿ ಮತ್ತೆ ಸಾರಿ ಕೇಳೋದು ಇದೆಲ್ಲವನ್ನೂ ನೋಡಿದಂತಹ ಜಯಾಗೆ ಅಸಲು ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗದೆ ತುಂಬಾ ನೊಂದ್ಕೊಳ್ತಾ ಇರ್ತಾಳೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ರಾಜೇಶ್ ಮದರ್ ಅಂಡ್ ಸಿಸ್ಟರ್ ರಾಜೇಶ್ಗೆ ತಿಳಿಯಳುವಂತ ಧೈರ್ಯ ಸಾಲದೆ ಸೊಸೆಗೆ ಸಮಾಧಾನ ಮಾಡ್ತಾ ಇರ್ತಾರೆ ಇದೆಲ್ಲವನ್ನೂ ನೋಡಿ ಸಾಕಾಗಿ ಹೋದಂತಹ ಜಯ ತನ್ನ ಮದರ್ ಗೆ ಕಾಲ್ ಮಾಡಿ ಈ ವಿಷಯವನ್ನ ಹೇಳಿದ್ರೆ ಅದಕ್ಕೆ ಅವಳ ಮದರ್ ಗಂಡ ಹೆಂಡತಿಯನ್ ಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನೀನೇ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇವಳಿಗೆ ಬುದ್ಧಿ ಹೇಳ್ತಾರೆ ಹೀಗೆ ಏನೇನ್ ಹೇಳಿದ್ರು ಕೂಡ ಜಯ ಅದೆಲ್ಲವನ್ನು ಕೂಡ ಬರೆಸ್ತಾ ರಾಜೇಶ್ ಒಂದಲ್ಲ ಒಂದ್ಸರಿ ಬದಲಾಗ್ತಾನೆ ಅಂತ ಕಾಯ್ತಾ ಇರ್ತಾಳೆ ಸಿನ್ ಕಟ್ ಮಾಡಿದ್ರೆ ರಾಜೇಶ್ ತನ್ನ ಕೋಳಿ ಫಾರ್ಮ್ ಗೆ ಹೋಗಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಜಯ ಮನೆಯಲ್ಲಿದ್ದಂತ ದಿವಾನದ ಮೇಲೆ ಮಲಗಿ ಯೂಟ್ಯೂಬ್ ವಿಡಿಯೋಸ್ ಅನ್ನು ನೋಡ್ತಾ ಇರ್ತಾಳೆ ಅದನ್ನ ನೋಡಿದಂತ ರಾಜೇಶ್ ಯಾವಾಗ ನೋಡು ಯೂಟ್ಯೂಬ್ ವೀಡಿಯೋಸನ್ನು ನೋಡ್ಕೊಂಡೇ ಇರ್ತೀಯ ನಿನ್ನ ಗಂಡ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಿದ್ದಾನೆ ಅನ್ನೋದನ್ನು ಕೂಡ ನೀನು ಗಮನಿಸೋದಿಲ್ವಾ ಅಂತ ಬೈತಾನೆ ಈ ಫೋನ್ ಇದ್ರೆ ತಾನೇ ನೀನು ಯಾವಾಗ್ಲೂ ಕೂಡ ಫೋನ್ ನೋಡ್ತಾನೆ ಟೈಮ್ ಕಳಿಯೋದು ಹಾಗಾಗಿ ಇದನ್ನೇ ಹೊಡೆದಾಕ್ಬಿಟ್ರೆ ಕ್ರೀಡೆ ತೊಲಗಿ ಹೋಗುತ್ತೆ ಅನ್ಕೊಂಡು ಅವಳ ಹತ್ರ ಇರುವಂತಹ ಮೊಬೈಲ್ ಅನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅವಳು ಆ ಮೊಬೈಲ್ ಅನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ತಾಳೆ ಇದರಿಂದ ರಾಜೇಶ್ ಗೆ ಮತ್ತಷ್ಟು ಕೋಪ ಹೆಚ್ಚಾಗಿ ಜಯಾಳನ್ನ ಮಾಮೂಲಿನಂತೆ ಒಡೆಯೋದಕ್ಕೆ ಹೋಗ್ತಾನೆ ಆದ್ರೆ ಜಯ ಸಡನ್ ಆಗಿ ರಿವರ್ಸ್ ಆಗ್ತಾಳೆ ಕರಾಟೆ ಕುಂಫು ಸ್ಟೈಲ್ ಅಲ್ಲಿ ಅವನ ಕೈಯನ್ನ ಬ್ಲಾಕ್ ಮಾಡ್ತಾಳೆ ಅಲ್ಲಿವರೆಗೂ ತನ್ನೊಳಗೆ ಅಡಗಿದ್ದಂತ ಕೋಪವೆಲ್ಲವನ್ನೂ ಕೂಡ ಮನಸ್ಸಿಗೆ ತಂದ್ಕೊಂಡು ಕಾಲಿಂದ ರಾಜೇಶ್ ಗೆ ಜೋರಾಗಿ ಕಿಕ್ ಮಾಡ್ತಾಳೆ ಆ ಏಟಿಗೆ ರಾಜೇಶ್ ಗಾಳಿಯಲ್ಲಿ ಅರ್ಧ ಹೋಗಿ ಫಿಶ್ ಟ್ಯಾಂಕ್ ಟೇಬಲ್ಗೆ ತೂರಿಕೊಳ್ತಾನೆ ಇಲ್ಲಿ ನಮಗೆ ಗೊತ್ತಾಗುವಂಥ ಇನ್ನೊಂದು ವಿಷಯ ಏನೆಂದ್ರೆ ರಾಜೇಶ್ ತನ್ನನ್ನು ಒಡೆಯೋದಕ್ಕೆ ಶುರು ಮಾಡಿದಾಗಿನಿಂದಲೂ ಜಯ ಯೂಟ್ಯೂಬ್ ಅಲ್ಲಿ ಕರಾಟೆ ಟ್ರೈನಿಂಗ್ ವಿಡಿಯೋಗಳನ್ನು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಮನೆಯಲ್ಲೇ ಅವಳು ಕರಾಟೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಮನೆಯಲ್ಲಿರುವಂಥ ವಸ್ತುಗಳಿಂದಲೇ ಕರಾಟೆಗೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳನ್ನು ತಯಾರಿಸಿ ಆ ಮೂಲಕ ಫುಲ್ ಪ್ರಿಪೇರ್ಡ್ ಆದಂತಹ ಫೈಟರ್ ಆಗಿರ್ತಾಳೆ ಮತ್ತೊಂದು ಕಡೆ ಜಯ ಹತ್ರ ಒದೇ ತಿಂದಂತಹ ರಾಜೇಶ್ ಶಾಕ್ ಆಗಿ ಹೋಗಿ ಸೈಲೆಂಟ್ ಆಗಿ ಅಮಾಯಕಳಂತೆ ಇರುವಂತಹ ತನ್ನ ಹೆಂಡತಿಯ ಒಳಗೆ ಒಬ್ಬ ಆಕ್ಷನ್ ಇರೋ ಕೂಡ ಇದ್ದಾನೆ ಅನ್ಕೊಂಡು ಸೈಲೆಂಟ್ ಆಗಿ ಅಲ್ಲಿಂದ ಎದ್ದು ಹೊರಟು ಹೋಗ್ತಾನೆ ನೆಕ್ಸ್ಟ್ ರಾಜೇಶ್ ಕೋಳಿ ಫಾರಂಗೆ ಹೋಗಿ ಜಯ ಒಟ್ಟಿಗೆ ಕಿಕ್ ಮಾಡಿದ್ದರಿಂದ ನೋವಿನಿಂದ ಬಾಧೆ ಪಡ್ತಾ ಇರಬೇಕಾದ್ರೆ ಅದನ್ನ ನೋಡಿದಂತ ಅಲ್ಲಿದ್ದ ಕೆಲಸಗಾರರು ರಾಜೇಶ್ ಹತ್ರಕ್ಕೆ ಬಂದು ನೀನು ಇವತ್ತು ಕೂಡ ಅತ್ತಿಗೆಯನ್ನ ಚೆನ್ನಾಗಿ ಒಡೆದ್ಬಿಟ್ಟು ಬಂದಿದೆಯೇ ಅಲ್ವ ಅಣ್ಣ ಅಂತಾರೆ ಪಾಪ ಅತ್ತಿಗೆ ಒಡೆದಂತ ನಿನಗೆ ಇಷ್ಟೊಂದು ನೋವಾಗ್ತಾ ಇದ್ರೆ ನಿನ್ನಿಂದ ಒದೆ ತಿಂದಂತಹ ಅತ್ತಿಗೆಯ ಪರಿಸ್ಥಿತಿ ಹೇಗಿರ್ಬೇಡ ಅಂತ ಮಾತಾಡತೊಡಗ್ತಾರೆ ಅವರ ಮಾತುಗಳನ್ನ ಕೇಳಿಸಿಕೊಂಡಂತ ರಾಜೇಶ್ ಅಸಲಿ ಸತ್ಯವನ್ನು ಇಲ್ಲಿ ಹೇಳ್ಕೊಂಡ್ರೆ ನನ್ನ ಮರ್ಯಾದೆ ಗೌರವನೇ ಹಾಳಾಗೋಗುತ್ತೆ ಅನ್ಕೊಂಡು ಏನು ಹೇಳದೆ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೊಂದ್ ಕಡೆ ಮನೆಯಿಂದ ಹೊರಕೆ ಹೋಗಿದ್ದಂತಹ ರಾಜೇಶ್ ನ ಮದರ್ ಮತ್ತು ಸಿಸ್ಟರ್ ಮನೆಗೆ ಬಂದು ನೋಡ್ತಾರೆ ಮನೆಯೊಳಗಿನ ಫಿಶ್ ಟ್ಯಾಂಕ್ ಮತ್ತು ಟೇಬಲ್ ಮುರಿದು ಹೋಗಿರುತ್ತೆ ಇವತ್ತು ಕೂಡ ರಾಜೇಶ್ ಹೆಂಡತಿಯನ್ನು ಇಟ್ಕೊಂಡು ಚೆನ್ನಾಗಿ ಒಡೆದಿದ್ದಾನೆ ಅನ್ಕೊಂಡು ರಾಜೇಶ್ ಮನೆಗೆ ಬರುತ್ತಲೇ ದಿನ ಯಾಕೆ ಆ ಹುಡುಗಿಯನ್ನು ಇಡ್ಕೊಂಡು ದನಕ್ಕ ಕೊಡ್ದಾಗಿ ಒಡಿತೀಯಾ ಅಂತಾರೆ ಇದನ್ನ ಕೇಳಿದಂತ ರಾಜೇಶ್ ಒಂದು ಕ್ಷಣ ಶಾಕ್ ಆಗ್ತಾನೆ ಅಸಲಿಗೆ ಇವರಿಗೆ ವಿಷಯನೇ ಗೊತ್ತಿಲ್ಲ ಅನ್ಕೊಂಡು ಅವರ ಮುಂದೆ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ನನಗೆ ಕೋಪ ಬರೋ ತರ ಬಿಹೇವ್ ಮಾಡಲು ಅದಕ್ಕೆ ಅವಳನ್ನು ಇಡ್ಕೊಂಡು ಒಡೆದೆ ಏನಿವಾಗ ಅಂತ ಹೇಳ್ತಾ ಅಲ್ಲಿಂದ ನಿಧಾನವಾಗಿ ರೂಮೊಳಕ್ಕೆ ಸೇರ್ಕೊಳ್ತಾನೆ ಅಂದಿನಿಂದ ರಾಜೇಶ್ ಜಯಾಳನ್ನು ನೋಡ್ಬೇಕಂದ್ರೂ ಕೂಡ ಭಯಪಡತೊಡಕ್ತಾನೆ ಅನಂತರ ಆತ ಈ ವಿಷಯವನ್ನ ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನೋದನ್ನ ತುಂಬಾ ಆಲೋಚನೆ ಮಾಡಿ ತನ್ನ ಕಸಿನ್ ಬ್ರದರ್ ಆದಂತ ಅನಿಲ್ ಹತ್ರ ಹೋಗಿ ಮಾತಾಡ್ತಾ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳ್ತಾನೆ ಹಾಗೆ ಇಬ್ಬರು ಏನೇನು ಮಾತಾಡಿಕೊಳ್ತಾರೆ ಕೊನೆಗೆ ರಾಜೇಶ್ ನನ್ಗೂ ಕೂಡ ಕರಾಟೆ ಕುಂಫು ಬರುತ್ತೆ ಚಿಕ್ಕ ವಯಸ್ಸಲ್ಲಿ ನಾನು ಕರಾಟೆ ಕ್ಲಾಸ್ ಗಳಿಗೂ ಕೂಡ ಸೇರಿದ್ದೆ ಅಂತ ಅವನ ಹತ್ರ ಹೇಳ್ತಾನೆ ಆದ್ರೆ ಈಗ ಪ್ರಾಕ್ಟೀಸ್ ಮರ್ತೋಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬಹುದು ಅನ್ಕೊಂಡು ಹೇಗಾದ್ರೂ ಮಾಡಿ ಜಯಗಳ ಮೇಲೆ ರಿವೇಂಜ್ ತೀರ್ಸ್ಕೊಳ್ಳೇಬೇಕು ಅಂತ ಫಿಕ್ಸ್ ಆಗ್ತಾನೆ ಹಾಗಾಗಿ ರಾಜೇಶ್ ಆವತ್ತಿನಿಂದ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನೋಡ್ತಾ ಕರಾಟೆ ಪ್ರಾಕ್ಟೀಸ್ ಮಾಡತೊಡಕ್ತಾನೆ ಈ ಸಾರಿ ಜಯ ತನ್ನ ಕರಾಟೆ ಪಂಚಗಳಿಂದ ಮಣ್ಣು ಮುಕ್ಕಿಸ್ತೀನಿ ಅಂತ ಫಿಕ್ಸ್ ಆಗಿ ಮನೆಯಲ್ಲಿರುವಂತ ಯಾರಿಗೂ ಕೂಡ ಗೊತ್ತಾಗದಂತೆ ಕರಾಟೆ ಪ್ರಾಕ್ಟೀಸ್ ಮಾಡತೊಡಗ್ತಾನೆ ನಂತರ ಆತ ತನ್ನ ಕಜಿನ್ ಬ್ರದರ್ ಹತ್ರ ಮಾತಾಡಿ ಇವತ್ತು ನಾನು ಅವಳ ಹತ್ರ ಹೇಗೆ ಕರಾಟೆ ಫೈಟ್ ಮಾಡ್ತೀನಿ ಅವಳನ್ನ ಹೇಗೆ ಒಡೆದು ಬೀಳಿಸ್ತೀನಿ ಅನ್ನೋದನ್ನ ವಿಡಿಯೋ ಕೂಡ ಮಾಡ್ಕೊಂಡು ಬರ್ತೀನಿ ಅನ್ಕೊಂಡು ಮನೆಗೆ ಬರ್ತಾನೆ ಆ ಟೈಮಲ್ಲಿ ರಾಜೇಶ್ ನ ಮದರ್ ಮತ್ತು ತಂಗಿ ಹೊರಕ್ಕೆ ಹೋಗಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ತಾನೆ ಮತ್ತು ಬೇಕಂತಲೇ ತನ್ನ ಎಂಟಿ ಜಯಾಳನ್ನ ಕರೆದು ಕಾಲ್ ಕೆರೆದು ಜಗಳ ತೆಗಿತಾನೆ ಆಕೆ ಎಷ್ಟೇ ಸುಮ್ಮನಾದ್ರೂ ಕೂಡ ಈತ ಬೇಕಂತಲೇ ಅವಳನ್ನ ಒಡೆಯೋದಕ್ಕೆ ಹೋಗ್ತಾನೆ ಆದ್ರೆ ಅವಳು ಇವನ ಕೈಗಳನ್ನ ತಳಿತಾಳೆ ಸೊ ಇಬ್ಬರ ನಡುವೆ ಭಯಾನಕವಾದಂತಹ ಕರಾಟೆ ಫೈಟ್ ಶುರುವಾಗಿ ಹೋಗುತ್ತೆ ಇಬ್ಬರು ಕೂಡ ಏನೇನೋ ಪೊಟ್ಟುಗಳನ್ನ ಹಾಕ್ತಾ ಕುಂಕ್ಫು ಕರಾಟೆ ಎಲ್ಲವನ್ನೂ ಕೂಡ ಅಪ್ಲೈ ಮಾಡತೊಡಗ್ತಾರೆ ಆ ಟೈಮಲ್ಲಿ ಜಯ ರಾಜೇಶ್ಗೆ ಅವನ ಬಾಡಿಯ ಒಂದಿಂಚು ಕೂಡ ಬಿಡದೆ ಚೆನ್ನಾಗಿ ಒಡೆದು ಬಿಸಾಕ್ತಾಳೆ ಹೆಂಡತಿಯಿಂದ ಚೆನ್ನಾಗಿ ವಧೆಗಳನ್ನ ತಿಂತ ನಲಿಗೆ ಹೋಗ್ತಾ ಇದ್ದಂತ ರಾಜೇಶ್ ಗೆ ಜಯ ಕಾಲಿಂದ ಫೈನಲ್ ಕಿಕ್ ಮಾಡ್ತಾಳೆ ರಾಜೇಶ್ ಮತ್ತೆ ಗಾಳಿಯಲ್ಲಿ ಹಾರಿ ಟಿವಿ ಸಮೇತ ನೆಲಕ್ಕೆ ಅಪ್ಪಳಿಸಿ ಬೀಳ್ತಾನೆ ಅದೇ ಟೈಮಲ್ಲಿ ರಾಜೇಶ್ನ ರಾಜೇಶ್ ನ ಮದರ್ ಮತ್ತು ಸಿಸ್ಟರ್ ಮನೆಗೆ ಬಂದು ಅದೆಲ್ಲವನ್ನೂ ಕೂಡ ನೋಡಿ ಶಾಕ್ ಆಗಿ ಹೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ರಾಜೇಶ್ ನ ಮದರ್ ಜಯ ಪೇರೆಂಟ್ಸ್ ಅನ್ನ ಮನೆಗೆ ಕರೆಸಿ ನಡೆದಿದೆಲ್ಲವನ್ನೂ ಕೂಡ ಅವರತ್ರ ಹತ್ರ ಹೇಳ್ತಾರೆ ಅದೆಲ್ಲವನ್ನೂ ಕೂಡ ಕೇಳಿದಂತಹ ಜಯಳ ಪೇರೆಂಟ್ಸ್ ಮನೆ ಗಂಡಸು ಅಂದ್ಮೇಲೆ ಹಲವಾರು ಇರ್ತವೆ ಎಂಡತಿ ಆದವಳು ಗಂಡ ಒಂದೇಟ್ ಹೊಡೆದ್ರು ಕೂಡ ಅದನ್ನ ಸಹಿಸಿಕೊಂಡು ಹೋಗ್ಬೇಕು ಅಂತ ಮಗಳಿಗೆ ಬುದ್ಧಿ ಹೇಳ್ತಾರೆ ಅದನ್ನ ಕೇಳಿದಂತಹ ಜಯ ಕೂಡ ನಾನು ಕೂಡ ಆತನ ಇಂಡ್ತಿನಿ ನಾನು ನೋಡಿದ್ರು ಕೂಡ ಆತ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ ಇದೆಲ್ಲವನ್ನೂ ಕೂಡ ಕೇಳಿದಂತಹ ರಾಜೇಶ್ ನ ಕಜಿನ್ ಬರ್ದರ್ ಅನಿಲ್ ಅವರನ್ನ ಪಕ್ಕಕ್ಕೆ ಕರ್ಕೊಂಡೋಗಿ ಮಾತಾಡ್ತಾಡುತ್ತಾನೆ ಆಗ ರಾಜೇಶ್ ಅನಿಲ್ ಜೊತೆ ಅವಳಿಗೆ ತುಂಬಾ ಪೊಗ್ರೆಚ್ ಆಗಿದೆ ಅವಳಿಗೂ ನನಗೆ ಸರಿ ಬರೋದಿಲ್ಲ ಹಾಗಾಗಿ ನನಗೆ ಅವಳು ಬೇಕಾಗಿಲ್ಲ ಅಂತಾನೆ ಅದಕ್ಕೆ ಅನಿಲ್ ನಿನಗೆ ಮದುವೆಯಾಗಿ ಆರೇ ತಿಂಗಳಾಗಿದೆ ಒಂದ್ ವೇಳೆ ಈ ವಿಷಯ ಊರಲ್ಲಿ ಏನಾದ್ರೂ ಗೊತ್ತಾದ್ರೆ ರಾಜೇಶ್ ತನ್ನ ಹೆಂಡತಿಯಿಂದ ಒಧೆಗಳನ್ನ ತಿನ್ನೋದಕ್ಕಾಗದೆ ಅವಳನ್ನ ಮನೆಯಿಂದ ಓಡಿಸ್ಬಿಟ್ಟ ಅಂತ ಮಾತಾಡ್ಕೊಳ್ತಾರೆ ಆಗ ನಿನ್ನ ಮರ್ಯಾದೆ ಗೌರವ ಎಲ್ಲವೂ ಕೂಡ ಮಣ್ಣಾಗಿ ಹೋಗುತ್ತೆ ಆದ್ರೆ ಅದರ ಬದಲಿಗೆ ನಾನೊಂದ್ ಐಡಿಯಾ ಕೊಡ್ತೀನಿ ಅದನ್ನ ಮಾಡು ಅಂತಾನೆ ಮೊದಲಿಗೆ ನೀನು ನೈಸಾಗಿ ನಿನ್ನ ಎಂಟಿಯನ್ನು ಹತ್ರ ಕೇಳಕು ಅವಳನ್ನ ಪ್ರೆಗ್ನೆಂಟ್ ಮಾಡು ಆ ನಂತರ ಅವಳಿಗೆ ಮಗುವಾಗುತ್ತೆ ಮಗುವಾದ ನಂತರ ಅವಳು ಮಗು ಹಿಂದೆ ಓಡಾಡ್ತಾನೆ ಇರಬೇಕಾಗುತ್ತೆ ಅಲ್ಲಿಗೆ ಅವಳು ಬಿ ಎಸ್ ಸಿ ಮಾಡುವಂತ ಕನಸು ಮುಗಿದು ಹೋಗುತ್ತೆ ಹಾಗೆ ನೀನು ಅವಳ ಮೇಲೆ ರಿವೆಂಜ್ ಅನ್ನ ತೀರ್ಸ್ಕೊ ಅಂತ ಹೇಳ್ತಾನೆ ರಾಜೇಶ್ ಗೆ ಅದು ಸರಿ ಅನ್ಸುತ್ತೆ ನಂತರ ಇಬ್ಬರು ಮನೆಯೊಳಗೆ ಬರ್ತಾರೆ ರಾಜೇಶ್ ಜಯಳನ್ನ ಸಾರಿ ಕೇಳ್ತಾನೆ ಅದಕ್ಕೆ ಅವಳು ಕೂಡ ಪ್ರತಿಯಾಗಿ ಸಾರಿ ಕೇಳ್ತಾಳೆ ಆ ನಂತರದ ದಿನಗಳಲ್ಲಿ ರಾಜೇಶ್ ಬೇಕಂತಲೇ ಎಂಟಿಯನ್ನ ನೈಸ್ ಮಾಡತೊಡಕ್ತಾನೆ ಅವಳನ್ನ ಒಲಿಸಿಕೊಳ್ಳೋದಕ್ಕಂತ ಏನೇನೋ ಮಾಡತೊಡಕ್ತಾನೆ ಹಾಗಾಗ ಅವಳಿಗೆ ಬೇಕ ಬೇಕಿದ್ದೆಲ್ಲವನ್ನೂ ಕೂಡ ಕೊಡಿಸತೊಡಕ್ತಾನೆ ಅವಳಿಗೆ ಇಷ್ಟವಾಗೋದಕ್ಕಂತ ಸಾಂಗ್ಸ್ ಅನ್ನು ಆಡತೊಡಕ್ತಾನೆ ಹೀಗೆ ಅವಳ ಹಿಂದೆ ಮುಂದೆ ಅಲಿತಾ ಅವಳನ್ನ ಹೊಗಳ ಫೈನಲಿ ಅವಳನ್ನ ಒಲಿಸಿಕೊಳ್ತಾನೆ ಹೀಗೆ ಒಂದಷ್ಟು ತಿಂಗಳು ಕಳೆದು ಹೋಗ್ತವೆ ಜಯ ಪ್ರೆಗ್ನೆಂಟ್ ಆಗ್ತಾಳೆ ಒಂದಿನ ಅವಳನ್ನ ಚೆಕ್ಅಪ್ ಮಾಡಿಸೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಡಾಕ್ಟರ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಅವನ ಕಸಿನ್ ಬ್ರದರ್ ಆದಂತಹ ಅನಿಲ್ ಅವನಿಗೊಂದು ವಾಯ್ಸ್ ಮೆಸೇಜ್ ಕಳಿಸ್ತಾನೆ ಅದನ್ನು ನೋಡಿದಂತ ರಾಜೇಶ್ ಆ ವಾಯ್ಸ್ ಮೆಸೇಜ್ ಅನ್ನ ಓಪನ್ ಮಾಡ್ತಾನೆ ಅದರಲ್ಲಿ ಅನಿಲ್ ನಮ್ಮ ಪ್ಲಾನ್ ಸಕ್ಸಸ್ ಅಲ್ವಾ ನಿನ್ನ ಎಂಟಿಗೆ ಏನೇ ಡೌಟ್ ಬರ್ಲಿಲ್ವಲ್ಲ ಅಂತ ಅದರಲ್ಲಿ ಇರುತ್ತೆ ಅದನ್ನ ಪಕ್ಕದಲ್ಲೇ ಇದ್ದಂತಹ ಜಯಳು ಕೂಡ ಕೇಳಿಸಿಕೊಳ್ತಾಳೆ ಇದರಿಂದಾಗಿ ಅನುಮಾನಗೊಂಡಂತಹ ಜಯ ನೀನು ಮತ್ತು ನಿನ್ನ ಬ್ರದರ್ ಸೇರಿ ಏನ್ ಪ್ಲಾನ್ ಮಾಡಿದ್ರಿ ಹೇಳಿ ಅಂತ ಬಲವಂತ ಮಾಡತೊಡಕ್ತಾಳೆ ಆದ್ರೆ ರಾಜೇಶ್ ಏನೂ ಪ್ಲಾನ್ ಇಲ್ಲ ಅಂತ ಹೇಳಿ ಅವಳನ್ನ ಚೆಕ್ಅಪ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋಗ್ತಾನೆ ಆದ್ರೆ ಜಯ ಪದೇ ಪದೇ ಆ ಪ್ಲಾನ್ ಏನು ಅನ್ನೋದನ್ನ ಹೇಳಲೇಬೇಕು ಅಂತ ಕೇಳ್ತಾ ಇದ್ದಿದ್ದರಿಂದ ಸಿಟ್ಟಾಗಿ ಹೋದಂತ ರಾಜೇಶ್ ಹೌದು ಪ್ಲಾನ್ ಪ್ರಕಾರನೇ ನಿನ್ನ ಪ್ರೆಗ್ನೆಂಟ್ ಮಾಡಿದೆ ಮುಂದೆ ಮಕ್ಕಳಾದ್ರೆ ಅವರನ್ನ ನೋಡ್ಕೊಳ್ತಾ ಮನೆಯಲ್ಲೇ ಇರ್ತಾ ಅಡುಗೆ ಮನೆಗೆ ಸೀಮಿತವಾಗ್ತೀಯಾ ಆಮೇಲೆ ನಿನ್ನ ಬಿ ಸಿ ಜಾಬ್ ಎಲ್ಲವೂ ಕೂಡ ಅಲ್ಲಿಗೆ ಮುಗಿದೋಗುತ್ತೆ ಸೊ ಇದು ನನ್ನ ರಿವೆಂಜ್ ಅಂತಾನೆ ಇದನ್ನ ಕೇಳಿದಂಥ ಜಯ ಒಂದೇ ಸಾರಿ ಶಾಕ್ ಆಗಿ ತನ್ನ ಗಂಡನೇ ತನ್ನ ಕನಸುಗಳೆಲ್ಲವನ್ನು ಕೂಡ ನಾಶ ಮಾಡಿಬಿಟ್ಟ ಅನ್ಕೊಂಡು ಟೆನ್ಷನ್ ಅಲ್ಲಿ ಬಿ ಪಿ ಹೆಚ್ಚಾಗಿ ಪ್ರಜ್ಞೆ ತಪ್ಪಿ ಕೆಳಕೆ ಬೀಳ್ತಾಳೆ ಅದನ್ನು ನೋಡಿದಂತ ರಾಜೇಶ್ ತಕ್ಷಣ ಅವಳನ್ನು ಹಾಸ್ಪಿಟಲ್ಗೆ ಜಾಯಿನ್ ಮಾಡಿಸ್ತಾನೆ ಆದರೆ ಜಯಾಳನ್ನ ಚೆಕ್ ಮಾಡಿದಂಥ ಡಾಕ್ಟರ್ಸ್ ಅವಳ ಐ ಬಿ ಪಿ ಪ್ರೆಗ್ನೆನ್ಸಿ ಹೋಗಿದೆ ಅಂತ ಹೇಳ್ತಾರೆ ಇದನ್ನ ಕೇಳಿದಂತಹ ರಾಜೇಶ್ನ ಮದರ್ ಮತ್ತು ಜಯಾಳ ಪೇರೆಂಟ್ಸ್ ಇಬ್ಬರೂ ಕೂಡ ಜಯಾಳ ಪ್ರೆಗ್ನೆನ್ಸಿ ಹೋಗಿದ್ದರಲ್ಲಿ ಜಯಾದೆ ತಪ್ಪು ಅಂತ ಅವರೆಲ್ಲರೂ ಅವಳನ್ನ ಬಯ ತೊಡಗ್ತಾರೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಜಯ ಯಾರು ಕೂಡ ಅರ್ಥ ಮಾಡಿಕೊಳ್ಳದೆ ಹೋಗಿದ್ದರಿಂದ ಇನ್ಮೇಲಿಂದ ನಾನು ಯಾರ ಮೇಲೆಯೂ ಆಧಾರ ಪಡೋದಿಲ್ಲ ನನ್ನ ಬದುಕಿನ ನಾನೇ ಬದುಕೊಳ್ತೀನಿ ಅಂತಾಳೆ ಆ ಟೈಮಲ್ಲಿ ರಾಜೇಶ್ ಅಬಾರ್ಷನ್ ಆಗಿದ್ರಲ್ಲಿ ಇಬ್ಬರು ತಪ್ಪು ಇದೆ ಹಾಗಾಗಿ ಹಾಸ್ಪಿಟಲ್ಗೆ ಕಟ್ಟಬೇಕಾಗಿರುವಂತಹ ದುಡ್ಡಲ್ಲಿ ನೀನು ಅರ್ಧ ದುಡ್ಡನ್ನ ಪೇ ಮಾಡುವಂತಾನೆ ಹಾಗಾಗಿ ಜಯ ತನ್ನ ಕೊರಳಲ್ಲಿದ್ದಂಥ ಚೈನ್ ಅನ್ನ ಆತನಿಗೆ ಕೊಟ್ಟು ಇದರಲ್ಲಿ ನೀನು ಹಾಸ್ಪಿಟಲ್ ಬಿಲ್ ಅನ್ನ ಕಟ್ಕೋ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆ ನಂತರ ಎಲ್ಲರನ್ನು ಬಿಟ್ಟು ಒಬ್ಬಂಟಿಯಾಗಿ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಂತ ಜಯಾಳನ್ನ ಅವಳ ಬ್ರದರ್ ಸಮಾಧಾನ ಮಾಡ್ತಾನೆ ಅವಳನ್ನ ಕರ್ಕೊಂಡು ಹೋಗಿ ಒಂದು ಲೇಡೀಸ್ ಪಿ ಜಾಯಿನ್ ಮಾಡಿಸ್ತಾನೆ ನಂತರ ಅವಳು ಜಾಬ್ ಜಾಬ್ಗೆ ಸೇರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾಳೆ ಆದ್ರೆ ಡಿಗ್ರಿ ಇನ್ಕಂಪ್ಲೀಟ್ ಆಗಿದ್ದರಿಂದ ಯಾವುದೇ ಕೆಲಸ ಕೂಡ ಸಿಗೋದಿಲ್ಲ ಇದರಿಂದಾಗಿ ಜಯ ಬ್ಯಾಂಕ್ ಅಲ್ಲಿ ಯಾವ್ದಾದ್ರು ಲೋನ್ ಅನ್ನ ತೆಗೆದುಕೊಂಡು ಏನಾದ್ರೂ ಬಿಸಿನೆಸ್ ಅನ್ನ ಮಾಡೋಣ ಅನ್ಕೊಂತಾಳೆ ಹೀಗಾಗಿ ಅವಳು ತನ್ನ ಬ್ರದರ್ ಅನ್ನ ಕರ್ಕೊಂಡು ಬ್ಯಾಂಕ್ ಗೆ ಹೋದಾಗ ಅಲ್ಲಿನ ಮ್ಯಾನೇಜರ್ ಹೇಳ್ತಾನೆ ಲೋನ್ ನಿಮ್ಗೆ ಸಿಗ್ಬೇಕಂದ್ರೆ ಅದಕ್ಕೆ ಶ್ಯೂರಿಟಿ ಆಗಿ ಒಂದಷ್ಟು ಇಡಬೇಕು ಇಲ್ಲವಾದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ನಲ್ಲಿ ಇರುವಂತಹ ಬಿಸಿನೆಸ್ ಅನ್ನ ನೀವ್ ಅಪ್ ಮಾಡೋದಾದ್ರೆ ಅದಕ್ಕೆ ಲೋನ್ ಸಿಗುತ್ತೆ ಅಂತ ಹೇಳ್ತಾನೆ ಆದ್ರೆ ಎಷ್ಟೋ ಆಸೆಗಳನ್ನ ಇಟ್ಕೊಂಡು ಏನೇನೋ ಕನಸುಗಳನ್ನ ಕಂಡಿದ್ದಂತಹ ಜಯಗಳ ಬದುಕು ಕೊನೆಗೆ ಈಗ ಆಯ್ತಲ್ಲ ಅನ್ಕೊಂಡು ಆಕೆ ತುಂಬಾ ಆಳ ತೊಡಗ್ತಾಳೆ ಫೈನಲಿ ಆಕೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಳೆ ಇದೀಗ ಇರಬೇಕಾದ್ರೆ ಮತ್ತೊಂದು ಕಡೆ ರಾಜೇಶ್ ತನ್ನ ಕರಾಟೆ ಫೈಟ್ನಲ್ಲಿ ಮೊಬೈಲ್ ಕೆಳಕ್ಕೆ ಬಿದ್ದು ಹಾಳಾಗಿ ಓದ್ದರಿಂದ ಅದನ್ನು ರಿಪೇರಿ ಮಾಡೋದಕ್ಕಂತ ಮೊಬೈಲ್ ಶಾಪಲ್ಲಿ ಕೊಡ್ತಾನೆ ಆಗ ಮೊಬೈಲ್ ರಿಪೇರಿ ಮಾಡುವಂಥ ವ್ಯಕ್ತಿ ಅದರಲ್ಲಿರುವಂತಹ ವಿಡಿಯೋಗಳನ್ನು ನೋಡ್ತಾನೆ ಆ ವಿಡಿಯೋದಲ್ಲಿ ಅವತ್ತೊಂದಿನ ರಾಜೇಶ್ ತನ್ನ ಹೆಂಡತಿಯನ್ನು ಹೇಗಾದರೂ ಮಾಡಿ ಕರಾಟೆ ಪಂಚಗಳಿಂದಲೇ ಒಡೆದು ಕೆಳಕ್ಕೆ ಬಿಡಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಅದನ್ನು ವಿಡಿಯೋ ಮಾಡೋದಕ್ಕಂತ ಟೇಬಲ್ ಮೇಲೆ ಮೊಬೈಲನ್ನು ವಿಡಿಯೋ ಮೋಡ್ನಲ್ಲಿ ಹಾಕಿಟ್ಟಿರ್ತಾನೆ ಆದ್ರೆ ಆ ನಂತರ ಎಲ್ಲವೂ ಕೂಡ ಉಲ್ಟಾ ಆಗಿ ಹೋಗಿರುತ್ತೆ ಸೊ ಆ ವಿಡಿಯೋವನ್ನ ನೋಡಿದಂತಹ ಆ ಮೊಬೈಲ್ ಶಾಪ್ ನ ವ್ಯಕ್ತಿ ಅದನ್ನ ಕಾಪಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಬಿಡ್ತಾನೆ ಇದರಿಂದಾಗಿ ಜಯ ರಾಜೇಶ್ ಗೆ ಒಡೆದು ಬಿಸಾಕಿದ್ದಂತಹ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಗಿ ವೈರಲ್ ಆಗಿ ಹೋಗುತ್ತೆ ಹಾಗೆ ವಿಡಿಯೋವನ್ನು ನೋಡಿದಂತಹ ಕೆಲವರು ಜಯಾಳಿಗೆ ಸಪೋರ್ಟ್ ಮಾಡ್ತಾ ಎಂತಿಯಾದವಳು ಗಂಡನಿಗಿಂತ ಯಾವುದ್ರಲ್ಲಿ ಕಡಿಮೆ ಪ್ರತಿ ಎಂತಿ ಕೂಡ ಜಯ ತರನೇ ಇರಬೇಕು ಅಂತ ಅವಳನ್ನ ಸಪೋರ್ಟ್ ಮಾಡಿದ್ರೆ ಮತ್ತೆ ಕೆಲವರು ರಾಜೇಶ್ ಅನ್ನ ಸಪೋರ್ಟ್ ಮಾಡ್ತಾರೆ ಈ ವಿಡಿಯೋ ಬಗ್ಗೆ ವಾರಗಟ್ಟಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಸ್ಕಶನ್ ಹೋಗುತ್ತೆ ಈ ಕಡೆ ರಾಜೇಶ್ ಈ ವಿಡಿಯೋದಿಂದ ನನ್ನ ಮಾನ ಮರ್ಯಾದೆ ಎಲ್ಲವೂ ಕೂಡ ಬೀದಿ ಪಾಲಾಗಿ ಹೋಯಿತು ಅಂತ ನೋಡ್ಕೊಳ್ತಾ ಮನೆಯಿಂದ ಹೊರಕ್ಕೂ ಕೂಡ ಹೋಗದೆ ಮನೆಯೊಳಗೆ ಉಳಿದು ಬಿಡ್ತಾನೆ ಮತ್ತೊಂದು ಕಡೆ ರಾಜೇಶ್ ಕೋಳಿ ಫಾರಂಗೆ ಅಪೋಸಿಟ್ ಆಗಿರುವಂತಹ ಕೃಷ್ಣಯ್ಯ ತನ್ನ ಕೋಳಿ ಫಾರಂ ನಲ್ಲಿರುವಂತಹ ಕೋಳಿಗಳನ್ನ ರಾಜೇಶ್ಗಿಂತಲೂ ಕಡಿಮೆ ದರಕ್ಕೆ ಸೇಲ್ ಮಾಡ್ತಾ ಇವನ ಬಿಸಿನೆಸ್ಗೆ ದೊಡ್ಡ ಒಡೆತ ಕೊಡ್ತಾನೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ರಾಜೇಶ್ ಕೋಳಿ ಫಾರ್ಮ್ ನ ಹುಡುಗರು ಹೇಗಾದ್ರೂ ಮಾಡಿ ಕೃಷ್ಣಯ್ಯನನ್ನ ಒಡೆದು ನೆಲಕ್ಕೆ ಕೇಳಬೇಕು ಅಂತ ಫಿಕ್ಸ್ ಆಗ್ತಾರೆ ಸೀನ್ ಕಟ್ ಮಾಡಿದ್ರೆ ರಾಜೇಶ್ ಮತ್ತು ಅವನ ಕಸಿನ್ ಬ್ರದರ್ ಅನಿಲ್ ಲಾಯರ್ ಆಫೀಸಲ್ಲಿ ಇರ್ತಾರೆ ಮೊದಲಿಗೆ ಆ ಲಾಯರ್ ಕೂಡ ರಾಜೇಶ್ನನ್ನ ನೋಡಿ ನಗಾರ್ತಾನಾದ್ರೂ ಕೊನೆಗೆ ಅವರ ಡೈವರ್ಸ್ ಕೇಸನ್ನು ತೆಗೆದುಕೊಳ್ತಾನೆ ಸೊ ಕೇಸ್ ಕೋರ್ಟ್ ಗೆ ಬರುತ್ತೆ ರಾಜೇಶ್ನ ಫ್ಯಾಮಿಲಿಯವರು ಮತ್ತು ಜಯಳ ಫ್ಯಾಮಿಲಿಯವರಿಬ್ಬರು ಕೂಡ ಕೋರ್ಟ್ಗೆ ಬರ್ತಾರೆ ಆ ಟೈಮಲ್ಲಿ ಜಡ್ಜ್ ಎರಡು ಕಡೆಯ ವಾದ ವಿವಾದಗಳನ್ನು ಆಲಿಸಿ ಕೊನೆಗೆ ರಾಜೇಶ್ ದೇವ್ ಒಂದು ಸ್ವಲ್ಪ ಜಾಸ್ತಿ ತಪ್ಪಿದೆ ಅನ್ನೋದು ಜಡ್ಜ್ಗೆ ಅರಿವಾಗಿ ನಿಮ್ಮಿಬ್ಬರಿಗೂ ಕೂಡ ಒಂದು ಕೊನೆಯ ಅವಕಾಶವನ್ನ ಕೊಡ್ತಾ ಇದ್ದೀನಿ ಈ ಕೋರ್ಟ್ ಹಾಲ್ನಿಂದ ಹೊರಕೆ ಹೋಗಿ ಇಬ್ರು ಕೂಡ ಪರಸ್ಪರ ಮಾತಾಡಿ ಜೊತೆಯಾಗಿ ಇರುವ ಬಗ್ಗೆ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಅವರನ್ನು ಒಂದು ರೂಮ್ಗೆ ಕಳಿಸ್ತಾರೆ ನಂತರ ಅವರಿಬ್ಬರು ಒಂದು ರೂಮ್ಗೆ ಹೋಗ್ತಾರೆ ಹೇಗಿದೆಯಾ ಏನು ಅಂತೆಲ್ಲ ಒಂದು ಸ್ವಲ್ಪ ಮಾತಾಡಿಕೊಳ್ತಾರೆ ಆ ನಂತರ ಜಯ ಆ ಡಿವೋರ್ಸ್ ಪೇಪರ್ ಗಳನ್ನ ಕೈಯಲ್ಲಿ ಇಟ್ಕೊಂಡು ನಿನ್ನ ಕೋಳಿ ವ್ಯಾಪಾರ ಹೇಗಿದೆ ಅಂತ ಕೇಳ್ತಾಳೆ ಮತ್ತು ಆ ಕೋಳಿಗಳನ್ನ ಯಾವ ರೇಟ್ಗೆ ಸೇಲ್ ಮಾಡ್ತಾ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ರಾಜೇಶ್ ನಾನು ನೂರಿಪ್ಪತ್ತೈದು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀನಿ ಅಂತಾನೆ ಅದಕ್ಕೆ ಜಯ ನಾನು ನೂರ ಹದಿನೈದು ರೂಪಾಯಿಗೇನೆ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಡಿವೋರ್ಸ್ ಪೇಪರ್ಗಳಿಗೆ ಸೈನ್ ಮಾಡಿ ರಾಜೇಶ್ ಕೈಗೆ ಕೊಟ್ಟು ಹೊರಟು ಹೋಗ್ತಾಳೆ ಅದನ್ನು ಕೇಳಿದಂತ ರಾಜೇಶ್ ಶಾಕ್ ಆಗಿ ಹೋಗ್ತಾನೆ ಇಲ್ಲೇ ರಿವೀಲ್ ಆಗುವಂತ ಟ್ವಿಸ್ಟ್ ಏನಂದ್ರೆ ಜಯ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಫಿಕ್ಸ್ ಆಗಿದ್ದಂತ ಸಮಯದಲ್ಲಿ ಕೋಳಿ ಫಾರಂ ಬಿಸಿನೆಸ್ ಅಲ್ಲಿ ಪೂರಾ ಲಾಸ್ ಆಗಿ ಹೋಗಿದ್ದೀನಿ ಅಂತ ಇದ್ದಂತಹ ಕೃಷ್ಣಯ್ಯ ನೆನಪಿಗೆ ಬರ್ತಾನೆ ಆತ ರಾಜೇಶ್ ಹತ್ರಕ್ಕೆ ಬಂದು ತನ್ನ ಕೋಳಿ ಫಾರಂ ಅನ್ನು ಮೇಂಟೈನ್ ಮಾಡುವಂತೆ ಎಷ್ಟೇ ಬಾರಿ ಕೇಳಿದ್ರು ಕೂಡ ರಾಜೇಶ್ ಆ ಕೋಳಿ ಫಾರಂ ತೆಗೆದುಕೊಳ್ಳದೆ ಅವಮಾನಿಸಿ ಕಳಿಸಿರ್ತಾನೆ ಈ ಕಡೆ ಬ್ಯಾಂಕ್ನವರು ಕೂಡ ಲೋನ್ ಕೊಡೋದಕ್ಕೆ ಎಕ್ಸಿಸ್ಟಿಂಗ್ ನಲ್ಲಿ ಇರುವಂತಹ ಬಿಸಿನೆಸ್ ಅನ್ನ ಟೇಕ್ ಆಫ್ ಮಾಡೋದಾದ್ರೆ ಲೋನ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಸೊ ಇದೆಲ್ಲವೂ ಕೂಡ ನೆನಪಾದಂತ ಜಯ ತಕ್ಷಣ ಕೃಷ್ಣಯ್ಯವರ ಕೋಳಿ ಫಾರ್ಮ್ ಅನ್ನು ತೆಗೆದುಕೊಂಡು ಬಿಸಿನೆಸ್ ಶುರು ಮಾಡಿರ್ತಾಳೆ ರಾಜೇಶ್ ಗಿಂತಲೂ ಕಡಿಮೆ ಬೆಲೆಯಲ್ಲಿ ಕೋಳಿಗಳನ್ನ ಸಪ್ಲೈ ಮಾಡ್ತಾ ಇರ್ತಾಳೆ ಆ ಮೂಲಕ ಹೆಣ್ಣು ಕೂಡ ಸ್ವಾಭಿಮಾನದಿಂದ ಬದುಕಬಲ್ಲಳು ಮತ್ತು ಇಂಡಿಪೆಂಡೆಂಟ್ ಆಗಿ ತನ್ನ ಬದುಕನ್ನ ರೂಪಿಸ್ಕೋಬಲ್ಲಳು ಅನ್ನುವುದರ ಮೂಲಕ ಈ ಸಿನಿಮಾ ಎಂಡಾಗುತ್ತೆ ನಮಸ್ಕಾರ